गं गणपतये नमः श्री गुरुभ्यो नमः हरिः ओम नमस्कार ओम मेदिनी पतये नमः विष्णु सहस्र नामद 533ನೆಯ ನಾಮ ಮೇದಿನೀಪತಿಃ ಮೇದಿನ್ಯಾಃ ಭೂಮ್ಯಾಃ ಪತಿಃ ಮೇದಿನೀಪತಿಃ ಭಗವಂತ ಮೇದಿನಿಗೆ ಭೂಮಿಗೆ ಪೃಥ್ವಿಗೆ ಪತಿಯು ಒಡೆಯನು ಸ್ವಾಮಿಯು ಆಗಿದ್ದಾನೆ ಹೀಗಾಗಿ ಭಗವಂತ ಮೇದಿನೀಪತಿಃ ಭೂಮಿಯನ್ನ ಸೃಷ್ಟಿ ಮಾಡಿದವನು ಭಗವಂತ ಹೀಗಾಗಿ ಭಗವಂತ ಮೇದಿನೀಪತಿಃ ಹಿರಣ್ಯಾಕ್ಷ ಎನ್ನುವ ರಾಕ್ಷಸ ಭೂಮಿಯನ್ನು ಅಪಹರಿಸುತ್ತಾನೆ ಭೂದೇವಿಯ ಪ್ರಾರ್ಥನೆಯಂತೆ ಆಗ ಭಗವಂತ ಭೂಮಿಯನ್ನು ರಕ್ಷಿಸಲು ನಿರ್ಧರಿಸುತ್ತಾನೆ ವರಾಹ ರೂಪವನ್ನು ತಾಳಿ ರಾಕ್ಷಸನನ್ನ ಸಂಹಾರ ಮಾಡಿ ಭೂಮಿಯನ್ನ ರಕ್ಷಿಸಿ ಭೂಮಿಯನ್ನ ಭೂಮಿಯ ಸಹಜವಾದ ಸ್ವಾಭಾವಿಕವಾದ ಸ್ಥಾನಕ್ಕೆ ಮರಳಿಸುತ್ತಾನೆ ಭಗವಂತ ಹೀಗಾಗಿ ಭಗವಂತ ಮೇದಿನೀಪತಿಃ ಭೂಮಿ ಅತ್ಯಂತ ಸಹನೆಯನ್ನ ಹೊಂದಿದೆ ಸಜ್ಜನರು ಧಾರ್ಮಿಕರು ಸಾಧು ಸಂತರು ಭಗವದ್ ಭಕ್ತರು ಇಂತಹ ಜನ ಎಷ್ಟೇ ಜನ ಇದ್ದರೂ ಭೂಮಿಗೆ ಭಾರ ಆಗೋದಿಲ್ಲ ಆದರೆ ದುಷ್ಟರು ಕ್ರೂರಿಗಳು ಪಾಪಿಗಳು ಅಧರ್ಮಿಗಳು ರಾಕ್ಷಸರು ಭಗವದ್ವೇಷಿಗಳು ಈ ರೀತಿಯ ದುರ್ಜನರು ಇದ್ದಾಗ ಮಾತ್ರ ಭೂಮಿಗೆ ಅವರು ಭಾರ ಆಗ್ತಾರೆ ಹೀಗೆ ಅನೇಕ ಕಂಟಕರು ಭೂಮಿಗೆ ಭಾರ ಆಗ್ತಾರೆ ಭಗವಂತ ಅನೇಕ ಅವತಾರಗಳನ್ನ ತಾಳಿ ದುಷ್ಟರನ್ನ ಸಂಹಾರ ಮಾಡಿದ್ದಾನೆ ಧರ್ಮವನ್ನ ಪುನಃ ಸ್ಥಾಪನೆ ಮಾಡಿದ್ದಾನೆ ಭೂಭಾರವನ್ನ ಇಳಿಸಿದ್ದಾನೆ ಹೀಗೆ ಭೂಮಿಯನ್ನ ಪಾಲನೆ ಮಾಡುವವನು ಭಗವಂತ ಹೀಗಾಗಿ ಭಗವಂತ ಮೇದಿನೀಪತಿಃ ಓಂ ಮೇದಿನೀಪತಯೇ ನಮಃ ಹೀಗೆ ಒಂದು ನಾಲ್ಕಾರು ಮೊದಲು ಮಾತುಗಳನ್ನಾಡಿದ್ದೇನೆ ಇದರಲ್ಲಿ ಏನಾದರೂ ತಪ್ಪುಗಳಿದ್ದರೆ ಅದನ್ನು ಮನ್ನಿಸಿ ಒಳ್ಳೆಯ ಜನ ಇದ್ರೆ ಸ್ವೀಕರಿಸಬೇಕು ಅಂತ ಹೇಳಿ ಪ್ರಾರ್ಥನೆ ಈ ನುಡಿಗಳನ್ನೆಲ್ಲ ಆಲಿಸಿದ ಭಗವಂತನಿಗೆ ಸರ್ವಸಮರ್ಪಿತ ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು